हाय फ्रेंड्स एल्लरिगू नमस्कार। ई वीडियोदल्ली नम्म भारतद दक्षिण काशी अंत प्रसिद्धि पडेदिरो तलकाडु क्षेत्रद संपूर्ण इतिहास हागू अलमेलम्मन शापद कथेयन्न तिळ्कोळ्ळोण बन्नी। ई ऊरिगे तलकाडु अन्नो हेसरु बरलु कारण एनंद्रे ಪೂರ್ವಕಾಲದಲ್ಲಿ ಕಾಶಿಯಲ್ಲಿ ಸೋಮದತ್ತನೆಂಬ ಬ್ರಾಹ್ಮಣನಿದ್ದ। ಅವನಿಗೆ ಸಂಸಾರದಲ್ಲಿ ಜಿಗುಪ್ಸೆ ಉಂಟಾಗಿ ಅದರಿಂದ ಮುಕ್ತಿ ಪಡೆಯಬೇಕಂತ ಕಾಶಿ ವಿಶ್ವನಾಥನನ್ನು ಕುರಿತು ತಪಸ್ಸು ಮಾಡುತ್ತಾನೆ। ಅವನ ತಪಸ್ಸಿಗೆ ಮೆಚ್ಚಿ ಪರಮೇಶ್ವರ ಪ್ರತ್ಯಕ್ಷನಾಗಿ ನಿನಗೇನು ಬೇಕು ಅಂತ ಕೇಳಿದಾಗ ಸೋಮದತ್ತನು ನನಗೆ ಈ ನಶ್ವರವಾದ ಸಂಸಾರ ಕೋಟಲೆಯಿಂದ ಪಾರು ಮಾಡಿ ಸಶರೀರ ಮೋಕ್ಷವನ್ನು ಕರುಣಿಸು ತಂದೆ ಅಂತ ಕೇಳ್ಕೊತಾನೆ। ಆಗ ಪರಮೇಶ್ವರ ನಿನಗೆ ಇಲ್ಲಿ ಮೋಕ್ಷ ದೊರಕದು, ನೀನು ಇಲ್ಲಿಂದ ದಕ್ಷಿಣಕ್ಕೆ ಹೋಗು, ಅಲ್ಲಿ ದಕ್ಷಿಣ ಗಂಗೆ ಅಂತ ಪ್ರಸಿದ್ಧಿ ಪಡೆದಿರೋ ಕಾವೇರಿ ತೀರದಲ್ಲಿರೋ ಕ್ಷೇತ್ರಕ್ಕೆ ಹೋಗಿ ತಪಸ್ಸನ್ನಾಚರಿಸಿದರೆ ಅಲ್ಲಿ ಖಂಡಿತ ನಿನಗೆ ಮೋಕ್ಷ ಸಿಗುತ್ತದೆ ಅಂತ ಹೇಳಿ ಮರೆಯಾಗ್ತಾರೆ। ದೇವರ ಅಪ್ಪಣೆಯಂತೆ ಸೋಮದತ್ತ ಹಾಗೂ ಅವನ ಶಿಷ್ಯರು ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡಿ ವಿಂಧ್ಯ ಪರ್ವತದ ಸಮೀಪದಲ್ಲಿರೋ ಕಾಡಿನಲ್ಲಿ ಬರುತ್ತಿರುವಾಗ ಆನೆಗಳು ದಾಳಿ ಮಾಡಿ ಸೋಮದತ್ತ ಹಾಗೂ ಅವನ ಶಿಷ್ಯರು ಸಾವನ್ನಪ್ಪುತ್ತಾರೆ। ಸಾಯುವ ಹೊತ್ತಿನಲ್ಲಿ ಭಯದಿಂದ ಆನೆ ಆನೆ ಅಂತ ಸ್ಮರಿಸುತ್ತಾ ಪ್ರಾಣ ಬಿಟ್ಟ ಕಾರಣ ಸೋಮದತ್ತ ಹಾಗೂ ಅವನ ಶಿಷ್ಯರು ಆನೆಗಳಾಗಿಯೇ ಹುಟ್ಟುತ್ತಾರೆ। ಆನೆಗಳಾಗಿ ಹುಟ್ಟಿದರೂ ಪರಮೇಶ್ವರನ ಅನುಗ್ರಹದಿಂದ ಅವರಿಗೆ ಪೂರ್ವಜನ್ಮದ ಸ್ಮರಣೆ ಇದ್ದಿತು। ಅದರಿಂದ ಆ ಆನೆಗಳು ಪ್ರತಿನಿತ್ಯ ಗೋಕರ್ಣ ಸರೋವರದಲ್ಲಿ ಸ್ನಾನ ಮಾಡಿ ಸೊಂಡಿಲಿನಲ್ಲಿ ನೀರನ್ನು ಹಾಗೂ ಅಲ್ಲಿಯೇ ಬೆಳೆದಿದ್ದ ಕಮಲದ ಹೂಗಳನ್ನು ತೆಗೆದುಕೊಂಡು ಸಮೀಪದಲ್ಲಿದ್ದ ಬೂರುಗದ ಮರದ ಬುಡದಲ್ಲಿ ನೀರನ್ನು ಸುರಿದು ಕಮಲದ ಹೂಗಳಿಂದ ಪೂಜಿಸಿ ಹೋಗುತ್ತಿದ್ದವು। ಈ ರೀತಿಯಲ್ಲಿ ಪ್ರತಿನಿತ್ಯವೂ ಆನೆಗಳು ಪೂಜಿಸುತ್ತಿದ್ದುದನ್ನು ಅದೇ ಕಾಡಿನಲ್ಲಿ ವಾಸವಾಗಿದ್ದ ತಲ ಮತ್ತು ಕಾಡ ಎಂಬ ಇಬ್ಬ ಬೇಡರು ಪ್ರತಿನಿತ್ಯ ಇದನ್ನು ನೋಡುತ್ತಿದ್ದರು। ಒಂದು ದಿನ ಆನೆಗಳು ಪೂಜೆ ಮಾಡಿ ಹೋದ ಮೇಲೆ ಆ ಪೊದರೆಯಲ್ಲಿ ಏನಿರಬಹುದು ಅನ್ನೋ ಕುತೂಹಲದಲ್ಲಿ ಕೊಡಲಿಯಿಂದ ಆ ಬೂರುಗದ ಮರದ ಬುಡವನ್ನು ಕತ್ತರಿಸುತ್ತಾರೆ। ಬುಡಕ್ಕೆ ಏಟು ಬಿದ್ದ ತಕ್ಷಣ ರಕ್ತ ಚಿಮ್ಮಿ ಹರಿಯಲಾರಂಭಿಸಿತು। ರಕ್ತ ಎಲ್ಲಿಂದ ಬರುತ್ತಿದೆ ಅಂತ ನೋಡಿದಾಗ ಅಲ್ಲಿ ಶಿವಲಿಂಗದ ತಲೆಯ ಭಾಗದಿಂದ ಬರುವುದನ್ನು ಕಂಡು ಬೇಡರು ಭಯಭೀತರಾಗುತ್ತಾರೆ। ಆಗ ಅಶರೀರ ವಾಣಿಯೊಂದು ಹೀಗೆಂದಿತು, ಎಲೈ ಬೇಡರೆ ಭಯಪಡಬೇಡಿ, ಈ ಬೂರುಗದ ಮರದ ಹಣ್ಣನ್ನು ಮತ್ತು ಎಲೆಯನ್ನು ಅರೆದು ನನ್ನ ತಲೆಗೆ ಹಚ್ಚಿ, ಆಗ ಬಿದ್ದಿರುವ ರಕ್ತವೆಲ್ಲ ಹಾಲಾಗಿ ಬದಲಾಗುತ್ತದೆ, ಅದನ್ನು ಸೇವಿಸಿದ ನಿಮಗೆ ಗಣಾಧಿಪತ್ಯ ದೊರೆಯುತ್ತದೆ ಹಾಗೂ ಈ ಕ್ಷೇತ್ರ ನಿಮ್ಮ ಹೆಸರಿನಿಂದ ಪ್ರಸಿದ್ಧವಾಗುತ್ತದೆ ಅಂತ ನುಡಿಯಿತು। ಇದು ದೇವರ ಮಾತೆ ಅಂತ ನಂಬಿದ ಬೇಡರು ಹಾಗೇ ಮಾಡಿದರು। ದೇವರ ಮಾತಿನಂತೆ ಆ ಬೇಡರು ಬೂರುಗದ ಹಣ್ಣನ್ನು ಎಲೆಯನ್ನು ಅರೆದು ಶಿವಲಿಂಗಕ್ಕೆ ಹಚ್ಚಿದಾಗ ರಕ್ತವು ಹಾಲಾಗಿ ಬದಲಾಯಿತು, ಅದನ್ನು ಸೇವಿಸಿದ ಆ ಬೇಡರಿಗೆ ಗಣಾಧಿಪತ್ಯ ದೊರೆಯಿತು। ನಂತರ ಆನೆಗಳ ರೂಪದಲ್ಲಿದ್ದ ಸೋಮದತ್ತ ಹಾಗೂ ಅವನ ಶಿಷ್ಯರು ಎಂದಿನಂತೆ ಪೂಜೆಗೋಸ್ಕರ ಇಲ್ಲಿಗೆ ಬರುತ್ತಾರೆ। ಶಿವಲಿಂಗದಿಂದ ಬಂದ ಹಾಲನ್ನು ಆನೆಗಳು ಸೇವಿಸಿದೊಡನೆ ಅವರಿಗೆ ಆನೆಯ ಜನ್ಮ ಕಳೆದು ಮಾನವ ಜನ್ಮವನ್ನು ಹೊಂದಿ ಪರಮೇಶ್ವರನ್ನು ಸ್ತುತಿಸುತ್ತಾ ಸಶರೀರವಾಗಿ ಮೋಕ್ಷವನ್ನು ಹೊಂದುತ್ತಾರೆ। ಈ ರೀತಿಯಾಗಿ ತಲ ಮತ್ತು ಕಾಡ ಎಂಬ ಇಬ್ಬರು ಬೇಡರ ಹೆಸರಿನಿಂದ ಈ ಊರಿಗೆ ತಲಕಾಡು ಅನ್ನೋ ಹೆಸರು ಬಂತು ಮತ್ತು ಆನೆಗಳ ರೂಪದಲ್ಲಿದ್ದ ಸೋಮದತ್ತ ಹಾಗೂ ಅವನ ಶಿಷ್ಯರಿಗೆ ಈ ಕ್ಷೇತ್ರದಲ್ಲಿ ಮುಕ್ತಿ ಹೊಂದಿದ್ದಕ್ಕೆ ಇದನ್ನು ಗಜಾರಣ್ಯ ಕ್ಷೇತ್ರ ಅಂತ ಕೂಡ ಕರೀತಾರೆ। ಶಿವಲಿಂಗವು ತನ್ನ ತಲೆಯ ಗಾಯಕ್ಕೆ ತಾನೇ ಔಷಧವನ್ನು ಹೇಳಿದ ಕಾರಣ ಈ ಶಿವಲಿಂಗವು ವೈದ್ಯೇಶ್ವರ ಅಥವಾ ವೈದ್ಯನಾಥೇಶ್ವರ ಅಂತ ಪ್ರಸಿದ್ಧಿ ಪಡೆಯಿತು। ಇತಿಹಾಸದ ಶಾಸನಗಳ ಪ್ರಕಾರ ತಲವನಪುರ ಗಜಾರಣ್ಯ ಕ್ಷೇತ್ರ ಅಂತ ಪ್ರಸಿದ್ಧವಾಗಿದ್ದ ತಲಕಾಡನ್ನು ದಕ್ಷಿಣ ಗಂಗರು ಕ್ರಿಸ್ತಶಕ 8ನೇ ಶತಮಾನದ ವೇಳೆಗೆ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು। ನಂತರ 1ನೆಯ ರಾಜರಾಜ ಚೋಳ ತಲಕಾಡನ್ನು ಆಕ್ರಮಿಸಿಕೊಂಡು ಈ ಊರಿಗೆ ರಾಜರಾಜಪುರಂ ಎಂದು ನಾಮಕರಣ ಮಾಡಿದನು। ಚೋಳರಿಂದ ತಲಕಾಡನ್ನು ಹೊಯ್ಸಳ ರಾಜ ವಿಷ್ಣುವರ್ಧನು ವಶಪಡಿಸಿಕೊಂಡನು। ಇದರಿಂದ ಅವನಿಗೆ ತಲಕಾಡುಗೊಂಡ ಎಂಬ ಹೆಸರು ಬಂತು। ಹೊಯ್ಸಳ ರಾಜರ ನಂತರ ತಲಕಾಡು ವಿಜಯನಗರದ ಅರಸರ ಹಾಗೂ ಮೈಸೂರು ಒಡೆಯರ್ರವರ ಆಳ್ವಿಕೆಯಲ್ಲಿತ್ತು। ಹೊಯ್ಸಳರ ಆಳ್ವಿಕೆಯಲ್ಲಿ ಕ್ರಿಸ್ತಶಕ 1117ರಲ್ಲಿ ರಾಜ ವಿಷ್ಣುವರ್ಧನ ಇಲ್ಲಿರುವ ಕೀರ್ತಿನಾರಾಯಣ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಿದರು। ಈ ದೇವಾಲಯದಲ್ಲಿ ಗರ್ಭಗೃಹ, ಅರ್ಧಮಂಟಪ, ನವರಂಗಗಳು ಹಾಗೂ 3 ಮುಖ್ಯ ದ್ವಾರಗಳಿವೆ। ಗರ್ಭಗೃಹದಲ್ಲಿ 5 ಅಡಿ ಎತ್ತರದ ಸುಂದರವಾದ ಕೀರ್ತಿನಾರಾಯಣ ಸ್ವಾಮಿಯ ವಿಗ್ರಹವನ್ನು ಸ್ಥಾಪಿಸಲಾಗಿದೆ।
ಹೊಯ್ಸಳ ರಾಜರೆಂದರೆ ಶಿಲ್ಪಕಲೆಗೆ ತುಂಬಾನೇ ಹೆಸರುವಾಸಿಯಲ್ಲವೇ. ಇಲ್ಲೂ ಕೂಡ ವಿಭಿನ್ನ ಕಲಾಕೃತಿಗಳನ್ನು ತುಂಬ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು ಹಾಗೂ ಮೈಸೂರು ಒಡೆಯರ ಆಳ್ವಿಕೆಯಲ್ಲಿ ಸುಮಾರು 30 ಹೆಚ್ಚು ದೇವಸ್ಥಾನಗಳನ್ನು ಕಟ್ಟಿಸಿದರು ಹಾಗೂ ತಲಕಾಡು ಬಹಳ ವೈಭೋಗದಿಂದ ಇತ್ತು. ಆದರೆ ಕ್ರಿಸ್ತಶಕ 17ನೇ ಶತಮಾನದಲ್ಲಿ ಸಂಭವಿಸಿದ ನಿಗೂಢ ನೈಸರ್ಗಿಕ ವಿಕೋಪದಿಂದಾಗಿ ಪ್ರಾಚೀನ ತಲಕಾಡು ಸಂಪೂರ್ಣವಾಗಿ ಮರಳಿನ ರಾಶಿಯಲ್ಲಿ ಮುಚ್ಚಿಹೋಯಿತು. ಈ ಮರಳಿನ ರಾಶಿಗೆ ಕಾರಣವೇನೆಂದು ಕೇಳಿದಾಗ ಇಲ್ಲಿಯ ಸ್ಥಳೀಯರು ಅಲಮೇಲಮ್ಮನ ಶಾಪದ ಕಥೆಯನ್ನು ಹೇಳುತ್ತಾರೆ. ಶ್ರೀರಂಗಪಟ್ಟಣದ ಪ್ರತಿನಿಧಿಯಾಗಿದ್ದ ಶ್ರೀರಂಗರಾಯನ ಹೆಂಡತಿ ಅಲಮೇಲಮ್ಮ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮಂಗಳವಾರ ಶುಕ್ರವಾರ ಶ್ರೀರಂಗನಾಯಕಮ್ಮನವರಿಗೆ ವಿಶೇಷ ಪೂಜೆ ನಡೆಯುತ್ತಿತ್ತು. ಆ ಸಂದರ್ಭದಲ್ಲಿ ಅಲಮೇಲಮ್ಮನವರು ತಮ್ಮಲ್ಲಿದ್ದ ಅಮೂಲ್ಯವಾದ ಆಭರಣಗಳನ್ನು ದೇವರಿಗೆ ಅಲಂಕರಿಸಿ ಮತ್ತೆ ಹಿಂದಕ್ಕೆ ತೆಗೆದುಕೊಳ್ಳುತ್ತಿದ್ದರು. ಶ್ರೀರಂಗನಾಯನಿಗೆ ಬೆನ್ನುಗಣಿ ಎಂಬ ಕಾಯಿಲೆ ಬಂದಿತ್ತು. ಅವರು ತಲಕಾಡಿಗೆ ಬಂದು ವೈದ್ಯನಾಥೇಶ್ವರ ಸ್ವಾಮಿಯ ದರ್ಶನ ಪಡೆದು ತಲಕಾಡಿನಲ್ಲೇ ಸ್ವಲ್ಪ ಕಾಲ ಉಳಿದುಕೊಂಡು ಕೊನೆಗೆ ತಲಕಾಡಿನಲ್ಲೇ ಪ್ರಾಣ ಬಿಟ್ಟರು. ಅವರ ಹೆಂಡತಿಯಾದ ಅಲಮೇಲಮ್ಮ ತಲಕಾಡಿನ ಪಕ್ಕದಲ್ಲಿದ್ದ ಮಾಲಂಗಿ ಗ್ರಾಮದಲ್ಲಿ ನೆಲೆಸಿದರು. ಆಕೆ ಮಾಲಂಗಿಯಲ್ಲಿ ನೆಲೆಸಿದ ಮೇಲೆ ದೇವಾಲಯದ ಅಧಿಕಾರಿಗಳು ಆಭರಣದ ವಿಚಾರವನ್ನು ರಾಜ ಒಡೆಯರಿಗೆ ತಿಳಿಸುತ್ತಾರೆ. ಎಂದಿನಂತೆ ಆಭರಣಗಳನ್ನು ಕಳುಹಿಸಬೇಕೆಂದು ರಾಜ ಒಡೆಯರು ಅಪ್ಪಣೆ ಮಾಡುತ್ತಾರೆ. ಆದರೆ ಅಲಮೇಲಮ್ಮ ಒಪ್ಪಲಿಲ್ಲ. ಕೊನೆಗೆ ರಾಜ ಒಡೆಯರು ಕೊಡದೇ ಹೋದಲ್ಲಿ ಬಲಾತ್ಕಾರವಾಗಿ ಅದನ್ನು ಕಸಿದುಕೊಳ್ಳಬೇಕಾಗುತ್ತದೆ ಅಂತ ತಿಳಿಸುತ್ತಾರೆ. ಅಲಮೇಲಮ್ಮನಿಗೆ ತುಂಬ ಕೋಪ ಹಾಗೂ ತುಂಬ ಸಂಕಟವಾಗುತ್ತದೆ. ಅದರಿಂದ ಶ್ರೀರಂಗಪಟ್ಟಣಕ್ಕೆ ಮೂಗುತಿಯೊಂದನ್ನು ಮಾತ್ರ ಕಳುಹಿಸಿ ಮಿಕ್ಕ ಒಡವೆಗಳನ್ನು ತನ್ನ ಮಡಿಲಿನಲ್ಲಿ ಕಟ್ಟಿಕೊಂಡು ಅಲಮೇಲಮ್ಮ ಮಾಲಂಗಿ ಮಡುವಿನಲ್ಲಿ ಬಿದ್ದಳು. ಬೀಳುವಾಗ ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ದೊರೆಗಳಿಗೆ ಮಕ್ಕಳಾಗದೆ ಹೋಗಲಿ ಅಂತ ಶಾಪ ಕೊಟ್ಟಳು. ಈ ಶಾಪದಿಂದಾಗಿ ತಲಕಾಡು ಮರಳಿನಲ್ಲಿ ಮುಚ್ಚಿಹೋಯಿತಾ ಅಂತ ಕೇಳಿದರೆ, ಕೆಲವು ಇತಿಹಾಸಕಾರರ ಪ್ರಕಾರ ಕಾವೇರಿ ನದಿ ಹರಿಯುವ ದಿಕ್ಕನ್ನು ಬದಲಾಯಿಸಿದ ಕಾರಣ ಇಲ್ಲಿ ಮರಳು ತುಂಬಿತು. ಅದೇ ಕಾಲದಲ್ಲಿ ಬ್ರಿಟಿಷರಿಂದ ತಮ್ಮ ರಾಜ್ಯದ ಅಧಿಕಾರವನ್ನು ಉಳಿಸಿಕೊಳ್ಳುವ ಸಲುವಾಗಿ ಮೈಸೂರು ದೊರೆಗಳು ಈ ಕತೆ ಕಟ್ಟಿದರು ಅಂತ ಹೇಳ್ತಾರೆ. ಇಲ್ಲಿ ಯಾವುದು ನಿಜ ಅಥವಾ ಸುಳ್ಳು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನಿಮಗೇನಾದ್ರು ತಿಳಿದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.